ಕರ್ನಾಟಕ ರಾಜಕಾರಣದಲ್ಲಿ ಲಿಂಗಾಯತರ ಜಾಗೃತ ಮತದಾರರಿದ್ದಾರೆ ಯಾವಾಗ ಯಾವಾಗ ಅವರು ನಿರ್ಣಯ ತೆಗೆದುಕೊಂಡಿದ್ದಾರೆ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಭಾಳ ಪ್ರೀತಿ ತೋರಿಸ್ತಾ ಇದೆ ಚುನಾವಣೆ ಬಂದ ಮೇಲೆ ಲಿಂಗಾಯತರಿಗೆ 5 ವರ್ಷ ಇರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಲಿಂಗಾಯತರನ್ನು ಒಡೆಯಕ್ಕೆ ಹೊರಟಿತ್ತಲ್ಲ ಲಿಂಗಾಯತ ಇಡೀ ಲಿಂಗಾಯತವನ್ನು ಛಿದ್ರ ಮಾಡೋ ಹೊರಟಿರುವಂಥ ಕಾಂಗ್ರೆಸ್ಸಿನ ಈ ಒಂದು ಕ್ರಮ ಯಾರೂ ಕೂಡ ಮರೆಯೋದಿಲ್ಲ ಎರಡನೇದಾಗಿ ಟೂ ವೇ ಮೀಸಲಾತಿ ಕೊಡುವಂಥದ್ದು ವಿರೋಧ ಮಾಡಿದವರು 2009 ಅದನ್ನು ಸೇರಿಸಬೇಕು ಟೂ ವೇ ಅಂತಂದು ಅದನ್ನು ಕೂಡ ವಿರೋಧ ಮಾಡಿದರು ಆಮೇಲೆ 2016 ಅದನ್ನು ರಿಜೆಕ್ಟ್ ಮಾಡಿದರು ಈಗ ನಾವು ಸೇರಿಸಿದ ಮೇಲೆ ಹೆಚ್ಚಿಗೆ ಮಾಡಿದ ಮೇಲೆ ಇಂಡೈರೆಕ್ಟಾಗಿ ಅಲ್ಲಿ ಕುಮ್ಮಕ್ಕ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕ್ಸಿದ್ದಾರೆ ಲಿಂಗಾಯತರ ಪ್ರತಿಯೊಂದು ಅಭಿವೃದ್ಧಿಗೆ ವಿರೋಧ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಜಿಲೇಬಿ ಅಂತ ಫೈಲ್ ಇರ್ತಿತ್ತು ಯಾರು ಕೂಡ ಮರೆಯೋದಿಲ್ಲ ಜಿಲೇಬಿ ಫೈಲ್ ಯಾರಾದರೂ ಮರೆಯೋಕ್ಕೆ ಸಾಧ್ಯನಾ ಜಿಲೇಬಿ ಫೈಲು ಎರಡನೇದಾಗಿ ಈ ಭಾಗದ ಅತಿ ಹೆಚ್ಚಿರುವಂಥ ರೈತ ಸಮುದಾಯ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮೇಲೆ ಅವಲಂಬಿತವಾಗಿದೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ ಇವತ್ತು ಯಾರಾದರೂ ಹಿನ್ನಡೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಹಿನ್ನಡೆ ಮಾಡಿದೆ ಮೊದಲನೇ ಹಂತದ್ದು ಎರಡನೇ ಹಂತದ್ದು ಕೂಡ ಹಿನ್ನಡೆಯನ್ನು ಮಾಡಿದೆ ನಡೆಸ್ಕೊಂಡ್ರು ಇದೇ ನಮ್ಮ ಬೇಸ್ ಬಟ್ಲ ಸಾಸನೂರವ್ರನ್ನ ಹೆಂಗೆ ನಡೆಸ್ಕೊಂಡ್ರು ಯೂಸ್ ಆ್ಯಂಡ್ ತ್ರೋ ಈಗ ಎಸ್ ಆರ್ ಪಾಟೀಲನ್ನು ಅತ್ಯಂತ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅವ್ರಿಗೆ ವಿರೋಧ ಪಕ್ಷದ ನಾಯಕನ ತೆಗೆದರು ಸಭಾಪತಿ ಆಗೋ ಅವಕಾಶ ಇತ್ತು ಅದನ್ನು ತಡೆದರು ಪ್ರತಿಯೊಂದು ಹಂತದಲ್ಲಿ ತಡೆದಿದ್ದಾರೆ ಇದೆಲ್ಲ ಜನ ನೋಡ್ತಾ ಇದ್ದಾರೆ ಈ ಭಾಗದ ಅಭಿವೃದ್ಧಿ ಆಗಿದ್ದು ಬಿ ಜೆ ಪಿಯಿಂದ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಆಗಿದೆ ಬಿ ಜೆ ಪಿಯಿಂದ ಸಾಮಾಜಿಕವಾಗಿ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಿರುವಂಥದ್ದು ಬಿ ಜೆ ಪಿ ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಯಾರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋದರೂ ಯಾವುದೇ ಪರಿಣಾಮ ಆಗೋದಿಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಕಳೆದ ಬಾರಿಗಿಂತ ಹೆಚ್ಚು ಸೀಟುಗಳನ್ನು ಈ ಭಾಗದಲ್ಲಿ ಯಾವ ಭಾಗದಲ್ಲಿ ನಾಯಕರು ಬಿಟ್ಟು ಹೋಗ್ಯಾರ ಅದೇ ಭಾಗದಲ್ಲಿ ಹೆಚ್ಚು ಸೀಟನ್ನು ಪಡಿತೀವಿ